ಎಸ್ ಮುಂದಿನ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಐದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಸಿಟಿ ರವಿ ಅವರು ಜೀವರಾಜ್ ಅವರು ಇಲ್ಲೇ ದತ್ತಣ್ಣ ಇಲ್ಲೇ ಅವರೆಲ್ಲರ ಅಣೆ ಬರ ಏನು ಅಂತ ಬರದೇ ಬರದೆ ಮೊದಲ ಕ್ಷೇತ್ರ ಎಸ್ ಕ್ಷೇತ್ರ ಶೃಂಗೇರಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಡಿ ಎನ್ ಜೀವರಾಜ್ ಮಾಜಿ ಶಾಸಕರು ಇಂದ ರಾಜೇಗೌಡರು ಜೆಡಿಎಸ್ ನ ಸುಧಾಕರ್ ಶೆಟ್ಟಿ ಕಣದಲ್ಲಿ ಇದಾರೆ ಎಸ್ ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ತ್ರಿಕೋನ ಸ್ಪರ್ಧೆ ಇದೆ ಒಂದು ಕಡೆ ಜೀವರಾಜ್ ಹಾಗೆ ರಾಜೇಗೌಡ ಅವರೇ ಪ್ರಯತ್ನ ಮಾಡ್ತಾ ಇದ್ದಾರೆ ಹಳೆ ಹುಲಿಗಳು ಸುಧಾಕರ್ ಶೆಟ್ಟರು ಬಂದು ಸ್ವಲ್ಪ ಶೇಕ್ ಮಾಡಿದ್ರು ಆದ್ರೆ ಅವರು ಈಗ ಅದನ್ನ ಟೇಕ್ ಆಫ್ ಮಾಡಿಕೊಂಡು ಸುಧಾಕರ್ ಶೆಟ್ರು ಬಿಜೆಪಿ ಬುಡವನ್ನ ಅಲ್ಲಾಡ್ಸವ್ರೆ ಸರಿ ಮಾಡ್ಕೋಬೇಕು ಅಂತ ಹೊರ್ಟವ್ರೆ ಅದೇನೇ ಆದ್ರೂ ಸುಧಾಕರ್ ಶೆಟ್ರು ವೇಗ ತ್ರಿಕೋನ ಸ್ಪರ್ಧೆಗೆ ಬಂದು ನಿಲ್ಸಿದೆ ಇಲ್ಲಿ ಜೀವರಾಜ್ ಮತ್ತೆ ರಾಜಕೀಯ ಜೀವದಾನವೋ ರಾಜೇಗೌಡ್ರಿಗೆ ಮತ್ತೆ ಆ ಗೆಲುವಿನ ಲೆಕ್ಕಾಚಾರವೋ ಸುಧಾಕರ್ ಶೆಟ್ಟರ್ಗೆ ಅದು ಸ್ವೀಟ್ ಸಿಗುತ್ತೆ ಅಂತ ಕಾದ್ ನೋಡಬೇಕು ಬಟ್ ತ್ರಿಕೋನ ಸ್ಪರ್ಧೆ ಶೃಂಗೇರಿ ಹಿಂಗೆ 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 ಈಗ ಒಂದು ದಿಕ್ಕಲ್ಲಿ ಒಂದೊಂದು ಉತ್ತರ ಇದೆ ಇಲ್ಲಿ ಬಹಳ ವಿಚಿತ್ರ ಮುಂದಿನ ಕ್ಷೇತ್ರ ಮೂಡಿಗೆರೆ ಬಿಜೆಪಿಯಿಂದ ದೀಪಕ್ ದೊಡ್ಡಯ್ಯ ಕಾಂಗ್ರೆಸ್ ಇಂದ ನಾಯನ ಮೋಟಮ್ಮ ಜೆಡಿಎಸ್ ಹಾಲಿ ಶಾಸಕರಾಗಿದ್ದಂತ ಎಂಪಿ ಕುಮಾರಸ್ವಾಮಿ ಬಹಳ ಸರಿ ಎಂ ಪಿ ಕುಮಾರಸ್ವಾಮಿ ಬಿಜೆಪಿ ಟಿಕೆಟ್ ಮಿಸ್ ಆಯ್ತು ಜೆಡಿಎಸ್ ರೆಡ್ ಕಾರ್ಪೆಟ್ ಹಸಿ ಕುಮಾರಣ್ಣ ಕರೆದು ಟಿಕೆಟ್ ಕೊಟ್ಟು ಕ್ಯಾಂಡೆಟ್ ಮಾಡಿದ್ದಾರೆ ಇಲ್ಲಿ ಫೈಟ್ ಬಿಟ್ವೀನ್ ತ್ರಿಕೋನ ಸ್ಪರ್ಧೆ ಇದೆ ಯಾಕಂದ್ರೆ ಬಿಜೆಪಿ ಸಂಘಟನಾತ್ಮಕವಾಗಿ ಸ್ಟ್ರಾಂಗ್ ಇದೆ ಕಾಂಗ್ರೆಸ್ ವೋಟ್ ಬೇಸ್ ಇದೆ ಜೆಡಿಎಸ್ ಪ್ಲಸ್ ಎಂಪಿ ಕುಮಾರಸ್ವಾಮಿ ತ್ರಿಕೋನ ಸ್ಪರ್ಧೆಗೆ ಈ ಕ್ಷೇತ್ರ ಕಾರಣ ಆಗ್ತಾ ಇದೆ ಮೂಡಿಗೆರೆ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಅವರ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಸಿಟಿ ರವಿ ಇಂದ ಎಚ್ ಡಿ ತಮ್ಮಯ್ಯ ಜೆಡಿಎಸ್ ಶೆಟ್ಟಿ ಬಟ್ ಈ ಕ್ಷೇತ್ರದಲ್ಲಿ ಫೈಟ್ ಬಿಟ್ವೀನ್ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಅಷ್ಟೇ ಲಿಂಗಾಯತ ಸಮುದಾಯದ ತಮ್ಮಯ್ಯನವರು ಅಲ್ಲಿ ಲಿಂಗಾಯತರು ಕುರುಬ್ರು ಮುಸಲ್ಮಾನರು ಸೇರಿ ಸಿಟ್ರವಿಯವರನ್ನ ಸೋಲಿಸಬಹುದು ಅನ್ನೋದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಲೆಕ್ಕಾಚಾರ ಆ ಫಾರ್ಮುಲಾ ವರ್ಕೌಟ್ ಆಗುತ್ತಾ ಕಾದ್ ನೋಡಬೇಕು ಸಿಟಿ ರವಿ ಸಾಮಾನ್ಯವಾದ ಮನುಷ್ಯ ಅಲ್ಲ ಹಿಂದುತ್ವದ ಮೇಲೆ ಚುನಾವಣೆ ಗೆಲ್ತಾ ಬಂದ್ರು ಕೂಡ ಏನೇನ್ ಮಾಡಬೇಕು ವಿರೋಧಿಗಳ ತಂತ್ರ ಹೊಡಿಬೇಕು ಅನ್ನೋ ಆ ಸ್ಮಾರ್ಟ್ ಗೇಮ್ ನ ಸಿಟಿ ರವಿ ಮಾಡ್ತಾರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬೇರೆ ಸೊ ಹಾಗಾಗಿ ಯಾವ್ದೋ ರಾಜ್ಯದಲ್ಲಿ ಚುನಾವಣೆ ಗೆಲ್ಸಕ್ ಹೋದವರು ತಮ್ಮ ಕ್ಷೇತ್ರ ಗೆಲ್ಲಕ್ಕಾಗಲ್ವೇ ಅದರ ಸತ್ವ ಪರೀಕ್ಷೆ ಸಿಟಿ ರವಿ ಅವ್ರಿಗೆ ಇದೆ ಬಟ್ ಈಸಿ ಅಲ್ಲ ಈಸಿ ಅಲ್ಲ ಇದೇ ಸಿಟಿ ರವಿ ಅವರ ರಾಜಕೀಯ ಜೀವನದಲ್ಲಿ ತುಂಬಾ ಟಫೆಸ್ಟೋ ಎಲೆಕ್ಷನ್ ಇದೆ ಅಂತಾರೆ ತಪ್ಪಾಗೋದಿಲ್ಲ ನೆಕ್ಸ್ಟ್ ಮುಂದಿನ ಕ್ಷೇತ್ರ ತರೀಕೆರೆ ಬಿಜೆಪಿಯಿಂದ ಹಾಲಿ ಶಾಸಕ ಡಿ ಎಸ್ ಸುರೇಶ್ ಕಾಂಗ್ರೆಸ್ ಇಂದ ಮಾಜಿ ಶಾಸಕ ಶ್ರೀನಿವಾಸ್ ಪಕ್ಷೇತರ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಗೋಪಿಕೃಷ್ಣ ಈ ಕ್ಷೇತ್ರ ತ್ರಿಕೋನ ಸ್ಪರ್ಧೆ ಇದೆ ಗೋಪಿಕೃಷ್ಣ ಒಂದು ಸಾರಿ ಹದಿಮೂರರಲ್ಲಿ ಸಾವಿರದ ಐನೂರು ಓಟು ಹದಿನೆಂಟರಲ್ಲಿ ಮೂವತ್ತು ಸಾವಿರ ಓಟು ತಗೊಂಡಿದ್ರು ಮಡಿವಾಳ ಸಮುದಾಯಕ್ಕೆ ಸೇರಿದವರು ಈ ಕಾಂಗ್ರೆಸ್ ಅವ್ರಿಗೆ ಟಿಕೆಟ್ ಅನ್ನು ನಿರಾಕರಿಸಿದ್ದಾರೆ ಗೆ ಕಾಂಗ್ರೆಸ್ ಟಿಕೆಟ್ ಬಿಜೆಪಿಯಿಂದ ಸುರೇಶ್ ಅವರು ಕೊಟ್ಟಿದ್ದಾರೆ ಗೋಪಿಕೃಷ್ಣ ಜನ ನನ್ನ ಜೊತೆ ಇದಾರೆ ಪಕ್ಷಗಳ ಜೊತೆ ಇಲ್ಲ ಅಂತ ಪರವಾಗಿಲ್ಲ ಅಂತ ಇಂಡಿಪೆಂಡೆಂಟ್ ಹೋಗ್ತಾ ಇದ್ದಾರೆ ಈ ಕ್ಷೇತ್ರ ತ್ರಿಕೋನ ಸ್ಪರ್ಧೆ ಇದೆ ತರೀಕೆರೆ ಜಾತಿ ಮೀರಿದ ರಾಜಕಾರಣ ನಡೆಯುವಂತ ಕ್ಷೇತ್ರ ಇಲ್ಲಿ ಹಾಗಾಗಿ ತರೀಕೆರೆಯಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಬಹಳ ಲಾಜಿಕ್ ಲೆಕ್ಕಾಚಾರಗಳು ಏನ್ ಬೇಕಾದ್ರೂ ಆಗ್ಬಹುದು ಇಲ್ಲಿ ಬಟ್ ತ್ರಿಕೋನ ಸ್ಪರ್ಧೆ ನೆಕ್ಸ್ಟ್ ಎಸ್ ಇದು ಮುಂದಿನ ಕ್ಷೇತ್ರ ಕಡೂರು ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಸಿಟಿಂಗ್ ಎಂ ಎಲ್ ಎ ಬೆಳ್ಳಿ ಪ್ರಕಾಶ್ ಕಣದಲ್ಲಿದ್ದಾರೆ ಕಾಂಗ್ರೆಸ್ನಿಂದ ಕೆ ಎಸ್ ಆನಂದ್ ಕಣದಲ್ಲಿದ್ದಾರೆ ಜೆಡಿಎಸ್ನಿಂದ ನನ್ಗೆ ಜೆಡಿಎಸ್ ಅಲ್ಲಿ ಇದ್ರೆ ಗೆಲ್ಲಕ್ಕಾಗಲ್ಲ ಕಾಂಗ್ರೆಸ್ ನಿಲ್ತೀನಿ ಗೆಲ್ತೀನಿ ಮಿನಿಸ್ಟರ್ ಆಗ್ತೀನಿ ಕಾಂಗ್ರೆಸ್ ಹೋದ್ರು ಟಿಕೆಟ್ ವಾಪಸ್ ಸಿಕ್ಕ ಜೆಡಿಎಸ್ ಅಲ್ಲಿ ಕ್ಯಾಂಡಿಡೇಟ್ ಕರ್ದವ್ರನ್ನ ಮತ್ತೆ ರೆಡ್ ಕಾರ್ ಪಟ್ಟಾಸಿ ಪ್ರಜ್ವಲ್ಲು ರೇವಣ್ಣ ಅವರು ಅವ್ರಿಗೆ ಕೊಟ್ರು ಆನಂದ್ಗೆ ಮತ್ತೆ ಮಹಾದಾನಂದ ಟಿಕೆಟ್ ಸಿಕ್ತಲ್ಲ ಅಂತ ಬೆಳ್ಳಿ ಪ್ರಕಾಶ್ ಅವರು ಅವಾ ಅಪೋಸಿಟ್ ಹಂಗೆ ಸ್ಪ್ರಿಟ್ ಆದ್ರಲ್ಲ ಅಂತ ಅವ್ರ ಖುಷಿ ಬೆಳ್ಳಿ ಪ್ರಕಾಶ್ ಅವ್ರಿಗೆ ಕಡೂರು ಕ್ಷೇತ್ರದಲ್ಲಿ ಬೆಳ್ಳಿ ಪ್ರಕಾಶ್ ಬಲದ ಮೇಲೆ ಬಿಜೆಪಿ ಕಿಲಕಿಲ ಅಂತಾಯ್ತು ಅಂತಿದೆ ಆನಂದ್ ಮತ್ತೆ ವಿಧಾನಸಭಾ ಮೆಟ್ಲ ಟ್ರೈ ಮಾಡ್ತಾರೆ ದತ್ತ ಅವರು ಮತ್ತೆ ಒಂದು ಮೆಗಾ ಶೋ ಮಾಡಿದ್ದಾರೆ ತ್ರಿಕೋನ ಸ್ಪರ್ಧೆ ಇದೆ ಯಾರನ್ನೂ ಅಲ್ಲ ಗೆಳೆಯಂಗಿಲ್ಲ ಈ ಕ್ಷೇತ್ರದಲ್ಲಿ ಒಟ್ಟಾರೆ ವೀಕ್ಷಕರೇ ಚಿಕ್ಕಮಗಳೂರು ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಐದರಲ್ಲಿ ಬಿಜೆಪಿ ಎರಡು ಸ್ಥಾನದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಜೆಡಿಎಸ್ ಜೆಡಿಎಸ್ ಕೂಡ ಒಂದರಲ್ಲಿ ಇಂಡಿಪೆಂಡೆಂಟ್ ಒಂದು ಒಂದು ಎಸ್ ವೀಕ್ಷಕರೇ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಜೆಡಿಎಸ್ ಒಂದರಲ್ಲಿ ಪಕ್ಷೇತರ ಒಂದು ಕ್ಷೇತ್ರಗಳಲ್ಲಿ ಮನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಇದು ಕರ್ನಾಟಕ ಟಿವಿಯ ಫೈನಲ್ ಸರ್ವ ಎಸ್ ಶಂಕರ ಒಟ್ಟಾರೆ ಮಧ್ಯ ಕರ್ನಾಟಕದ ನಾಲ್ಕು ಜಿಲ್ಲೆಗಳು ಇಪ್ಪತ್ತೈದು ಕ್ಷೇತ್ರ ಬರುತ್ತೆ ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಚಿಕ್ಕಮಗಳೂರು ಇಲ್ಲಿ ಲೆಕ್ಕಾಚಾರ ಫೈನಲ್ ಸರ್ವೆ ಏನಿದೆ ಅಂತ ನೋಡೋದಾದ್ರೆ ಮೊದಲ ಜಿಲ್ಲೆ ಚಿತ್ರದುರ್ಗ ದುರ್ಗದ ಆರು ಕ್ಷೇತ್ರ ಆರಲ್ಲಿ ಬಿಜೆಪಿ ಮೂರರಲ್ಲಿ ಮುನ್ನಡೆ ಇದೆ ಕಾಂಗ್ರೆಸ್ ಕೂಡ ಮೂರು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ದಾವಣಗೆರೆ ಜಿಲ್ಲೆಯ ಏಳು ಕ್ಷೇತ್ರಗಳು ಏಳು ಕ್ಷೇತ್ರಗಳಲ್ಲಿ ಬಿಜೆಪಿ ಮೂರರಲ್ಲಿ ಕಾಂಗ್ರೆಸ್ ನಾಲ್ಕರಲ್ಲಿ ಮುನ್ನಡೆಯನ್ನು ಕಾಯ್ಕೊಂಡಿದೆ ಶಿವಮೊಗ್ಗ ಜಿಲ್ಲೆಯ ಏಳು ಕ್ಷೇತ್ರಗಳು ಎಸ್ ಶಿವಮೊಗ್ಗದ ಏಳರಲ್ಲಿ ಬಿಜೆಪಿ ಮೂರರಲ್ಲಿ ಮುನ್ನಡೆ ಕಾಂಗ್ರೆಸ್ ಎರಡರಲ್ಲಿ ಮುನ್ನಡೆ ಜೆಡಿಎಸ್ ಕೂಡ ಎರಡು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಆನ್ ಚಿಕ್ಕಮಗಳೂರು ಜಿಲ್ಲೆಯ ಐದು ಕ್ಷೇತ್ರಗಳು ಬಿಜೆಪಿ ಎರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಜೆಡಿಎಸ್ ಒಂದು ಕ್ಷೇತ್ರದಲ್ಲಿ ಪಕ್ಷ ಪಕ್ಷೇತರ ಈ ಒಂದು ಕ್ಷೇತ್ರದಲ್ಲಿ ಮುನ್ನಡೆ ಒಟ್ಟಾರೆ ಮಧ್ಯ ಕರ್ನಾಟಕದ ಇಪ್ಪತ್ತೈದು ಕ್ಷೇತ್ರಗಳು ಬರ್ತದೆ ನಾಲ್ಕು ಜಿಲ್ಲೆಗಳಿಂದ ಅದರಲ್ಲಿ ಬಿಜೆಪಿ ಹನ್ನೊಂದರಲ್ಲಿ ಕಾಂಗ್ರೆಸ್ ಹತ್ತರಲ್ಲಿ ಜೆಡಿಎಸ್ ಮೂರಲ್ಲಿ ಇಂಡಿಪೆಂಡೆಂಟ್ ಒಂದರಲ್ಲಿ ಮನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ